ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ಗಣೇಶನಿಗೆ ಪ್ರಿಯವಾದ ಸಿಹಿ ಗಡಬನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನನ್ನಲ್ಲಿ ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ಪಿನಷ್ಟು ಹುರಿಗಡಲೆಯನ್ನ ಸೇರಿಸ್ಕೊಂಡು ಸಣ್ಣದಾಗಿದ್ದನ್ನ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಪುಡಿಯನ್ನ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಅಗಲವಾದ ಪ್ಯಾನಿಗೆ 1/4 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ ತುರಿದಿರ್ತಕ್ಕಂಥ ಹಸಿ ತೆಂಗಿನಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಹೋಳಿನಷ್ಟು ತೆಂಗಿನಕಾಯನ್ನ ತುರಿದು ಸೇರಿಸ್ಕೊಂಡು ಹುರಿಬೇಕಾಗತ್ತೆ. ತುಪ್ಪದಲ್ಲಿ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಚೆನ್ನಾಗಿದ್ದನ್ನು ಡ್ರೈ ಆಗೋವರೆಗೂ ಹುರ್ಕೊಳ್ಳಿ. ನೀರಿನ ಅಂಶ ಹೋದರೆ ಸಾಕಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ 1/4 ಕಪ್ಪಿನಷ್ಟು ಬೆಲ್ಲವನ್ನು ಸಣ್ಣದಾಗಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರಿಗೆ ತುಂಬ ಸಿಹಿ ಇಷ್ಟ ಆಗುತ್ತೆ, ಕೆಲವರಿಗೆ ಕಡಿಮೆ ಸಿಹಿ ಇಷ್ಟ ಆಗುತ್ತೆ. ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ನಾವಿಲ್ಲಿ ಮೊದಲಿಗೆ ಪುಡಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಹುರಿಗಡಲೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು. ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಆಗುತ್ತೆ. ನೋಡಿ, ಇವಾಗ ಇಷ್ಟು ಪ್ರಮಾಣದಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಇವಾಗ 1/4 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಇವಾಗ ಇನ್ನೊಮ್ಮೆ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ಲೇಮನ್ನು ಈ ಟೈಮ್ನಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ. ಇದೀವಾಗ ರೆಡಿಯಾಗಿದೆ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 250 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವಿಲ್ಲಿ ತಣ್ಣೀರನ್ನು ಬಳಕೆಯನ್ನು ಮಾಡಬಾರ್ದು. ತುಂಬಾ ಚೆನ್ನಾಗಿ ಕಾದಿರ್ತಕ್ಕಂಥ ಬಿಸಿ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಬೇಕಾಗತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಕಲಸ್ಕೊಳ್ಳಿ. ಡೈರೆಕ್ಟಾಗಿ ಕೈಯನ್ನು ಹಾಕ್ಲಿಕ್ಕೆ ಹೋದರೆ ಸುಡುತ್ತೆ, ಹಾಗಾಗಿ ಒಂದು ಸ್ಪೂನಿಂದ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಕಲಸ್ಕೊಳ್ತಾ ಬನ್ನಿ. ಕೆಲವೊಬ್ಬರು ಇದನ್ನು ನೀಟಾಗಿ ಸ್ಟವ್ ಮೇಲೆಯೇ ನೀರನ್ನು ಕುದಿಸ್ಕೊಂಡು ಪುಡಿಯನ್ನು ಸೇರಿಸ್ಕೊಂಡು ಮಾಡ್ಕೊಳ್ತಾರೆ. ಆ ರೀತಿಯಾಗೂ ಮಾಡ್ಬೋದು, ಇಲ್ಲ ಅಂತಂದರೆ ತುಂಬ ಈಸಿ ಮೆಥಡ್ನಲ್ಲಿ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಆಗುತ್ತೆ, ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಇದನ್ನು ನೀಟಾಗಿ ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಕಲಸ್ಕೊಳ್ಬೇಕಾಗತ್ತೆ. ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಕಲಸ್ಕೊಂಡ್ರೆ ಸಾಕು, ಚಪಾತಿಯ ಹಿಟ್ಟಿನ ಅದರಲ್ಲಿ ಕಲಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಯಾವ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ. ಎಲ್ಲ ಒಗ್ಗೂಡ್ಬೇಕಾಗತ್ತೆ ಹಿಟ್ಟು ಈ ರೀತಿಯಾಗಿ. ನೋಡಿ, ಇಷ್ಟು ಪ್ರಮಾಣದಲ್ಲಿ ನಾನಿಲ್ಲಿ ಕಲಸಿ ಇಟ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಬಾಳೆ ಎಲೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಬಾಳೆದೆಲೆಗೆ ತಟ್ಕೊಳ್ಳಿಕ್ಕೆ ಈಸಿ ಆಗಲಿನ ಕಾರಣದಿಂದಾಗಿ, ಇಲ್ಲ ಅಂತಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಇವಾಗ ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾವಿಲ್ಲಿ ಮೊದಲಿಗೆ ಮಾಡ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ, ಕೊಬ್ಬರಿಯ ಹಿಟ್ಟನ್ನು. ಇವಾಗ ಇದನ್ನು ಸೇರಿಸ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನೀಟಾಗಿ ಎಡ್ಜಸ್ಸನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಅಂತ. ನಿಮಗೆ ಬೇಕಿದ್ರೆ ಮೋಲ್ಡ್ನಲ್ಲೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಈ ರೀತಿಯಾಗಿ ಮಾಡಲಿಕ್ಕೆ ಕಷ್ಟ ಅಂತ ಅನ್ನೋದಾದರೆ ನೋಡಿ, ಎಷ್ಟು ಈಸಿಯಾಗಿ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಬೋದು. ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು, ತುಂಬ ಅದ್ಭುತವಾಗಿ ಕಾಣುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಿಮಗೆ ಬೇಕಿದ್ರೆ ಮೋದಕದ ಮೋಲ್ಡ್ನಲ್ಲೂ ಕೂಡ ಮಾಡ್ಕೊಳ್ಬೋದು. ತೋರಿಸ್ತೀನಿ ಅದರಲ್ಲೂ ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಪುಟ್ಟಾಗಿ ತುಂಬಾ ಅದ್ಭುತವಾಗಿ ಕಾಣುತ್ತೆ. ರುಚಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿಯಾಗೂ ಮಾಡ್ಕೊಳ್ಬೋದು. ಗಣೇಶನಿಗೆ ಮೋದಕವನ್ನು ಮಾಡುವಂಥ ಈ ಮೋಲ್ಡಿನಲ್ಲಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರೋದಲ್ದೇ ಇದನ್ನು ನೋಡಲಿಕ್ಕೆ ಕೂಡ ಅಷ್ಟೇ ಅದ್ಭುತವಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಇವಾಗ ಹಿಟ್ಟನ್ನು ಸೇರಿಸ್ಕೊಂಡು ನಾನು ಸ್ವಲ್ಪ ಮೋಲ್ಡಿಗೆ ಎಣ್ಣೆಯನ್ನು ಸೇರಿಸ್ಕೊಂಡು ಈಗ ಅದರ ಮೇಲೆ ಹಿಟ್ಟನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ನಾವಿಲ್ಲಿ ಕಾಯಿಯ ಫಿಲ್ಲಿಂಗನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಎಡ್ಜಸ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಹಿಂದೆಗಡೆ ಭಾಗದಲ್ಲೂ ಕೂಡ ಸ್ವಲ್ಪ ಹಿಟ್ಟನ್ನು ಫಿಲ್ ಮಾಡ್ಕೊಳ್ತಾ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಓಪನ್ ಮಾಡಿ ಯಾವ ರೀತಿಯಾಗಿ ಬಂದಿರುತ್ತೆ ಅಂತೇಳಿ. ನೋಡಿ, ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತೇಳಿ. ಎಣ್ಣೆಯನ್ನು ಹಾಕೊಂಡಿರೋದ್ರಿಂದ ನೀಟಾಗಿ ಬರುತ್ತೆ. ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಇಡ್ಲಿಯ ಪಾತ್ರೆಯಲ್ಲಿ ನನ್ನ ಮೇಲ್ಗಡೆ ಕಾಟನ್ ಬಟ್ಟೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಲೀಟರ್ನಷ್ಟು ಕೆಳಗಡೆ ಭಾಗದಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಸೇರಿಸ್ಕೊಂಡು ಇದನ್ನು 5-10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ರುಚಿಯಾದ ಸಿಹಿ ಕಡುಬು ರೆಡಿಯಾಗಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.